ಮಾರ್ಚ್ ಮೂರು ಅನು ದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ಕಡೆ ಮಾತಿನೆಂದರೆ ಸಹೋದರರೇ ಯಾವುದು ಸತ್ಯವೋ ಮಾನ್ಯವೋ ನ್ಯಾಯವೋ ಶುದ್ಧವೋ ಪ್ರೀತಿಕರವೂ ಮನೋಹರವೂ ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಪೌಲನ್ನು ಪಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ನಾವು ನಮ್ಮ ಮನಸ್ಸನ್ನು ಅನ್ಯಾಯದ ಕಡೆ ಹರಿಸದೆ ನಮ್ಮ ಎಲ್ಲ ಯೋಚನೆಗಳು ಮಾತುಗಳು ಕ್ರಿಯೆಗಳಿಗೆ ಅನ್ವಯಿಸುವುದಕ್ಕೆ ಕಲಿಯಬೇಕು ಹಾಗೆಯೇ ಇತರ ವಿಷಯದಲ್ಲಿ ನಮ್ಮ ನಡವಳಿಕೆ ಬೇರೆ ರೀತಿಯಲ್ಲಿ ಇರಬೇಕು ಅಂದರೆ ಕರುಣೆ ಕ್ಷಮಿಸುವುದು ಸಹಾನುಭೂತಿ ತೋರಿಸುವುದು ಹಾಗೆ ಸಹಾಯ ಮಾಡುವಂಥದ್ದು ಇವುಗಳನ್ನು ಜೊತೆಯಲ್ಲೇ ಕಲಿಯಬೇಕಾಗಿದೆ ನಾವು ಅಂಗೀಕರಿಸುವ ಪ್ರತಿಯೊಂದು ವಿಷಯ ಉದ್ದೇಶ ಯೋಚನೆಯನ್ನು ತೀಕ್ಷ್ಣವಾಗಿ ಹಾಗೂ ಕಟುವಾಗಿ ವಿಮರ್ಶಿಸದೆ ನ್ಯಾಯಕ್ಕೆ ಅಪಚಾರವಾಗದಂತೆಯೂ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿರದಂತೆಯೂ ವಿಮರ್ಶಿಸಿ ವರ್ತಿಸಬೇಕು